ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬಿಡದಿಯ ತಟ್ಟೆ ಇಡ್ಲಿ ಅಂದ್ರೆ ಪುನೀತ್ಗೆ ಪಂಚ ಪ್ರಾಣ. ಅಪ್ಪು ಸದಾಶಿವನಗರ ಮನೆಗೆ ಬಿಡದಿಯಿಂದ ಪಾರ್ಸೆಲ್ ಆಗ್ತಾ ಇತ್ತು ಇಡ್ಲಿ. ಯುವರತ್ನನ ಜೊತೆಗಿನ ಕ್ಷಣಗಳನ್ನ ನೆನೆದ ಲೋಕೇಶ್ ರಾಮಾಚಾರಿ. ರಾಜ್ಯದಲ್ಲಿ ಏರಿಕೆಯಾಗ್ತಾನೆ ಇದೆ ಪಟಾಕಿ ದುರಂತಗಳು. 6 ರಿಂದ 16 ವರ್ಷದ ಮಕ್ಕಳ ಕಣ್ಣುಗಳಿಗೆ ಹೆಚ್ಚು ಹಾನಿ. ಮಿಂಟೋ ಆಸ್ಪತ್ರೆಯಲ್ಲಿ ಈವರೆಗೂ 15 ಪ್ರಕರಣಗಳು ದಾಖಲು. ಬಾಡಿಗೆ ಹಣ ಖರ್ಚು ಮಾಡಿದ್ದಕ್ಕೆ ಪತಿಯಿಂದಲೇ ಪತ್ನಿ ಹತ್ಯೆ. ಫಾರೂಕ್ ಎಂಬಾತನಿಂದ ಪತ್ನಿ ನಾಜಿಯಾಳ ಕೊಲೆ. ಬೆಂಗಳೂರಿನ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕಲಬುರಗಿಯಲ್ಲಿ ರೌಡಿಗಳ ಮನೆ ಮೇಲೆ ಪೊಲೀಸ್ ರೇಡ್. ನಡು ರಸ್ತೆಯಲ್ಲಿ ಯುವಕನ ಹತ್ಯೆ ಬಳಿಕ ಎಚ್ಚೆತ್ತ ಪೊಲೀಸರಿಂದ ರೌಡಿ ಪರೇಡ್. ಸಮಾಜ ಘಾತುಕ ಕೃತ್ಯಗಳಲ್ಲಿ ಭಾಗಿಯಾದರೆ ಕ್ರಮದ ವಾರ್ನಿಂಗ್. ಕಾರವಾರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ದೋಣಿಗೆ ಹೊತ್ತಿದ ಬೆಂಕಿ. ಮೀನುಗಾರಿಕೆ ನಡೆಸುವಾಗ ಎಂಜಿನ್ನಲ್ಲಿ ದೋಷದಿಂದ ಅವಘಡ. ದೋಣಿಯಲ್ಲಿದ್ದ 7 ಜನ ಮೀನುಗಾರರ ರಕ್ಷಣೆ.